ಸಾಧಾರಣ ಕಾಲದ 25ನೆಯ ಭಾನುವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ. ಯಶಾಯ ಪ್ರವಾದಿಯ ಪುಸ್ತಕದಿಂದ ವಾಚನ. ಅರಸಿರಿ ಸರ್ವೇಶ್ವರನನ್ನು, ಆತ ದೊರಕುವ ವೇಳೆಯಲ್ಲಿ ವಿನಂತಿರಿಸಿರಿ, ಆತನಿರುವಾಗಲೇ ಸಮೀಪದಲ್ಲಿ. ಬಿಟ್ಟು ಬಿಡಲಿ ದುಷ್ಟನು ತನ್ನ ದುರ್ಮಾರ್ಗವನ್ನು, ತೊರೆದು ಬಿಡಲಿ ದುರುಳನು ದುರಾಲೋಚನೆಗಳನ್ನು. ಹಿಂದಿರುಗಿ ಬರಲಿ ಸರ್ವೇಶ್ವರನ ಬಳಿಗೆ, ಕರುಣೆ ತೋರುವನು ಆತನು ಅವನಿಗೆ. ಆಶ್ರಯ ಪಡೆಯಲಿ ಅವನು ನಮ್ಮ ದೇವರಿಂದ, ಕ್ಷಮಿಸುವನಾತನು ಮಹಾಕೃಪೆಯಿಂದ. ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಂತಲ್ಲ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಂತಲ್ಲ. ಎಷ್ಟೋ ಉನ್ನತ ಆಕಾಶವು ಭೂಮಿಯಿಂದ, ಅಷ್ಟು ಉನ್ನತ ನನ್ನ ಮಾರ್ಗ ನಿಮ್ಮ ಮಾರ್ಗಗಳಿಗಿಂತ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಿಗಿಂತ ಎಂದಿಹನು ಸರ್ವೇಶ್ವರ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಇರುವ ಭಾಗ್ಯವ ನೆನೆದು ಬಾರನೆಂಬುದನ್ನು ಬಿಡು, ಹರುಷಕ್ಕಿದ್ದ ದಾರಿ ಎನ್ನುತ್ತಾರೆ ಕವಿ. ದೇವರು ನಮಗೆ ಬೇಕಾದ ಸಕಲವನ್ನು ದಯಪಾಲಿಸುತ್ತಾರೆ. ದೇವರು ಕರುಣಾಮಯಿ, ಕರುಣೆ ತೋರುವನು ಆತನು ಅವನಿಗೆ ಎಂಬಂತಹ ಆ ದೇವರ ವಾಕ್ಯವನ್ನು ಇಂದು ಆಲಿಸಿದ್ದೇವೆ. ಪ್ರೀತಿಯ ಶ್ರೋತೃಗಳೇ, ಒಬ್ಬಾತ ತನ್ನ ಕಾಲಿನ ಮೇಲೆ ತಾನು ನಿಂತು ದುಡಿದು ಗಳಿಸಿ ಒಂದು ಪುಟ್ಟದಾದ ಮನೆಯನ್ನು ಕಟ್ಟುತ್ತಾನೆ. ಪುಟ್ಟದಾದ ಸುಂದರವಾದ ಮನೆ, ಅದಕ್ಕಿಂತ ಹೆಚ್ಚಾಗಿ ಇದು ನನ್ನ ಆದಾಯದಿಂದ ಕಟ್ಟಿದ್ದು ಎಂಬಂತಹ ಒಂದು ಆನಂದ. ಈ ಆನಂದದಿಂದ ಆತ ಕುಣಿದು ಕುಪ್ಪಳಿಸುತ್ತಾನೆ. ಪುಟ್ಟದಾದ ಮನೆ, ಅದನ್ನು ನಾನು ಕಟ್ಟಿರುವುದು ಎಂಬಂತಹ ಸಂತೋಷದಿಂದ ಆತ ಹಿಗ್ಗುತ್ತಾನೆ. ಕೆಲವು ದಿನಗಳ ನಂತರ ತನ್ನ ನೆರೆಯವನು ಅವನ ಮನೆಗಿಂತ ಸ್ವಲ್ಪ ದೊಡ್ಡದಾದ ಮನೆಯನ್ನು ಕಟ್ಟುತ್ತಾನೆ. ಆ ಪುಟ್ಟದಾದ ಮನೆಯನ್ನು ಕಟ್ಟಿದಾಗ ಸ್ವರ್ಗಕ್ಕಿನ್ನು ಮೂರೆಗೇಣು ಎಂದಾತ ಈ ನೆರೆಮನೆಯ ಮನೆಯನ್ನು ಕಂಡಾಗ ಸ್ವರ್ಗಕ್ಕಿನ್ನು 100 ಮೈಲು ಎಂಬಂತೆ ದುಃಖಿಸುತ್ತಾನೆ. ಆತನ ಸಂತೋಷ ನೆರೆಯವನ ಮನೆಯನ್ನು ಕಂಡು ದೂರವಾಗುತ್ತದೆ. ಇಂತಹ ಅನೇಕ ನಿದರ್ಶನಗಳನ್ನು ನಮ್ಮ ಜೀವನದಲ್ಲಿ ನಾವು ನೋಡಬಹುದು. ಒಬ್ಬ ರೈತ ತನ್ನ ಭೂಮಿಯಲ್ಲಿ ಒಳ್ಳೆಯ ಬೆಳೆಯನ್ನು ನೋಡುತ್ತಾನೆ. ಕೊಯ್ಲಿನ ನಂತರ ಅವನು ಅಪೇಕ್ಷಿಸಿದ್ದಕ್ಕಿಂತ ಹೆಚ್ಚಾಗಿ ಫಸಲನ್ನು ಪಡೆಯುತ್ತಾನೆ, ತುಂಬಾ ಸಂತೋಷ ಪಡುತ್ತಾನೆ. ಅದೇ ಆತನ ನೆರೆಯವನೊಬ್ಬ ಅಷ್ಟೇ ಇಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬೆಳೆಯನ್ನು ಬೆಳೆದಿದ್ದಾದರೆ, ಆತನಿಗೆ ಸ್ವಲ್ಪ ಜಾಸ್ತಿ ಹಣವನ್ನು ಆತ ಪಡೆದಿದ್ದಾದರೆ ಅದನ್ನು ಕಂಡು ನಾವು ಅಸೂಯೆ ಪಡುತ್ತೇವೆ, ದುಃಖಿತರಾಗುತ್ತೇವೆ. ನನ್ನ ದುಡಿಮೆಗಿಂತ ನಾನು ಅಪೇಕ್ಷಿಸಿದ್ದಕ್ಕಿಂತ ಹೆಚ್ಚು ಹಣವನ್ನು ಪಡೆದರೂ ನನಗಿಂತ ಆತನಿಗೆ ಜಾಸ್ತಿ ಸಿಕ್ಕಿತಲ್ಲ ಎಂಬಂತಹ ಆ ಒಂದು ಕಾರಣಕ್ಕಾಗಿ ದುಃಖಿಸುತ್ತಾನೆ. ಇಂದಿನ ಮೊದಲನೇ ವಾಚನ ನಮಗೆ ಕರೆ ನೀಡುತ್ತದೆ, ತೊರೆದು ಬಿಡಲಿ ದುರುಳನು ದುರಾಲೋಚನೆಗಳನ್ನು. ನನಗಿಂತ ಮತ್ತೊಬ್ಬನಿಗೆ ಜಾಸ್ತಿ ಸಿಕ್ಕಿತಲ್ಲ ಎಂಬಂತಹ ದುರಾಲೋಚನೆ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಇದೆ. ಅದಕ್ಕೆ ಆ ಕವಿಯ ಮಾತುಗಳನ್ನು ನಾವು ಮತ್ತೆ ಮನಸ್ಸಿಗೆ ತಂದುಕೊಂಡರೆ, ಇರುವ ಭಾಗ್ಯವ ನೆನೆದು ಬಾರೆನೆಂಬುದನ್ನು ಬಿಡು, ಹರುಚಕ್ಕಿದೆ ದಾರಿ. ನಮ್ಮಲ್ಲಿ ಏನು ಇಲ್ಲ ಎಂಬುದನ್ನ ಯೋಚಿಸುತ್ತಾ ಇರುವಂತಹ ಭಾಗ್ಯವನ್ನ ಅನುಭವಿಸದೆ ಅರಿಯದೆ ದುಃಖಿತರಾಗುತ್ತೇವೆ. ಆದ್ದರಿಂದ ಯಶಾಯ ಪ್ರವಾದಿ ದೇವರ ವಾಕ್ಯಗಳನ್ನು ಬಹಳ ಸರಳವಾದ ರೀತಿಯಲ್ಲಿ ಹೇಳುತ್ತಾನೆ. ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಂತಲ್ಲ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಂತಲ್ಲ. ಎಷ್ಟೋ ಉನ್ನತ ಆಕಾಶವು ಭೂಮಿಯಿಂದ, ಅಷ್ಟು ಉನ್ನತ ನನ್ನ ಮಾರ್ಗ ನಿಮ್ಮ ಮಾರ್ಗಗಿಂತ, ನನ್ನ ಆಲೋಚನೆ ನಿಮ್ಮ ಆಲೋಚನೆಗಳಿಗಿಂತ. ಆದ್ದರಿಂದ ನಮಗೆ ಬೇಕಾದ ಸಕಲವನ್ನು ಅವರು ದಯಪಾಲಿಸುತ್ತಾರೆ. ನಾನು ಯೋಚಿಸುವ ರೀತಿಯಲ್ಲಿ ದೇವರು ಯೋಚಿಸುವುದಿಲ್ಲ, ನನಗಿಂತ ವಿಭಿನ್ನವಾದ ರೀತಿಯಲ್ಲಿ ದೇವರು ಯೋಚಿಸುತ್ತಾರೆ, ನನ್ನ ಒಳಿತನ್ನೇ ಆಶಿಸುತ್ತಾರೆ. ಆದ್ದರಿಂದ ನನಗೆ ಬೇಕಾದ ಸಕಲವನ್ನು ಅವರು ದಯಪಾಲಿಸುತ್ತಾರೆ. ಅದನ್ನು ಅರಿಯುವುದನ್ನು ಬಿಟ್ಟು ನನ್ನನ್ನು ಮತ್ತೊಬ್ಬರಿಗೆ ಹೋಲಿಸಿಕೊಳ್ಳುತ್ತಾ ನನ್ನ ಜೀವನವನ್ನು ದುಃಖಮಯಗೊಳಿಸುತ್ತೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, 3 ರೀತಿಯ ಜನರನ್ನು ನಾವು ನೋಡಬಹುದು. ಒಂದು, ಗೊಣಗುವಂತಹ ಯಾವಾಗಲೂ ಕೊರಗುವಂತಹ ಜನ. ಎಷ್ಟೇ ಇದ್ದರೂ ಸಂತೃಪ್ತಿ ಇಲ್ಲ, ಯಾವಾಗಲೂ ಗೊಣಗುವಂಥದ್ದು, ದೇವರ ವಿರುದ್ಧ ಗೊಣಗುವಂಥದ್ದು, ಇತರರ ವಿರುದ್ಧ ಗೊಣಗುವಂಥದ್ದು, ನನ್ನಲ್ಲಿ ಇಲ್ಲ 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 ಎಂಬಂತಹ ಆ ಕೊರಗಿನಲ್ಲಿ ಗೊಣಗುತ್ತಾ ಜೀವಿಸುವಂಥವರು.
ಎಷ್ಟಿದ್ದರೂ ಸಾಲದು, ಒಣಗುತ್ತಲೇ ಇರುತ್ತೇವೆ. ಎರಡನೆಯ ರೀತಿ ವ್ಯಕ್ತಿಗಳು 50-50, ಯಾವ ಕಡೆಗೂ ಇಲ್ಲ, ಒಣಗುವುದೂ ಇಲ್ಲ, ದೇವರಿಗೆ ಧನ್ಯವಾದಗಳನ್ನು ಸಲ್ಲಿಸುವುದಿಲ್ಲ. ನನ್ನಲ್ಲಿದೆ, ಏನೋ ಬಂದಿದೆ, ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತ ಅವಶ್ಯಕತೆ ಇಲ್ಲವೇನೋ ಎಂಬಂತೆ 50-50 ಯಾವ ಕಡೆಗೂ ಅಡ್ಡಗೋಡೆ ಮೇಲೆ ನಿಲ್ಲುವಂತಹ ಜನ. ಗೊಣಗುವುದು ಇಲ್ಲ, ದೇವರನ್ನು ಹೊಗಳುವುದು ಇಲ್ಲ. ಮೂರನೆಯ ರೀತಿಯ ಜನ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವಂತಹ ಜನ. ನನ್ನಲ್ಲಿ ಎಷ್ಟಿದೆ, ದೇವರು ಎಷ್ಟು ನೀಡಿದ್ದಾರೆ ಎಂಬುದಕ್ಕಿಂತ ದೇವರು ನನಗೆ ಬೇಕಾದ ಎಲ್ಲವನ್ನು ದಯಪಾಲಿಸುತ್ತಾರೆ, ಅದರಲ್ಲಿ ಎಷ್ಟು ಪ್ರಮಾಣ ಎಂಬಂತಹ ಮಾತಿಲ್ಲ, ನನಗೆ ಬೇಕಾದದ್ದನ್ನು ದೇವರು ದಯಪಾಲಿಸುತ್ತಾರೆ ಎಂಬಂತಹ ಆ ಉದಾರತೆಯಿಂದ ದೇವರನ್ನ ಯಾವಾಗಲೂ ವಂದಿಸುವಂತಹ, ಕೃತಜ್ಞತೆಗಳನ್ನು ಸಲ್ಲಿಸುವಂತಹ ಜನ, ಮೂರನೇ ವಿಭಾಗದ ಜನ. ಪ್ರೀತಿಯ ಸಹೋದರ ಸಹೋದರಿಯರೇ, ನನಗೆ ದೇವರು ಎಂದೂ ಕೊರತೆಯಾಗುವಂತೆ ಮಾಡುವುದಿಲ್ಲ. ಯಾವತ್ತೂ ನನ್ನಲ್ಲಿ ಕೊರತೆಯನ್ನು ದೇವರು ಉಂಟು ಮಾಡುವುದಿಲ್ಲ. ದೇವರು ಉದಾರಿ, ನನಗೆ ನೀಡುವಾಗ ಸಂಪೂರ್ಣವಾಗಿ ಅದನ್ನು ನೀಡುತ್ತಾರೆ. ಮತ್ತೊಬ್ಬನನ್ನು ಹೋಲಿಸಿದಾಗ ಅದು ನಮ್ಮ ಮಾನವ ದೃಷ್ಟಿಯಲ್ಲಿ ವಿಭಿನ್ನವಾಗಿ ಕಾಣಬಹುದು, ಸ್ವಲ್ಪ ಏರುಪೇರು ಕಾಣಬಹುದು, ಆದರೆ ದೇವರ ದೃಷ್ಟಿಯಲ್ಲಿ ಪ್ರತಿಯೊಬ್ಬರಿಗೂ ದೇವರು ಸಂಪೂರ್ಣವಾಗಿ ಸಮಾನವಾಗಿ ಅವರಿಗೆ ಬೇಕಾದದನ್ನು ದಯಪಾಲಿಸುತ್ತಾರೆ. ಆದ್ದರಿಂದ ನಾವು ಪರಸ್ಪರರಿಗೆ ಹೋಲಿಸುತ್ತಾ ನಮ್ಮ ಜೀವನದಲ್ಲಿ ನರಕವನ್ನು ಅನುಭವಿಸುವುದಕ್ಕಿಂತ ದೇವರು ನನ್ನಲ್ಲಿ ನೀಡಿರುವಂತಹ ಉಡುಗೊರೆಯನ್ನ, ಕಾಣಿಕೆಯನ್ನ ಅರಿಯುತ್ತಾ ಸ್ವೀಕರಿಸುತ್ತಾ ಧನ್ಯತಾ ಭಾವದಿಂದ ಬಾಳುವಂತಹ ಕರೆಯನ್ನ ದೇವರಿಂದ ನಮಗೆ ನೀಡುತ್ತಾರೆ. ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಿಗಿಂತ ವಿಭಿನ್ನವಾದುದು ಎಂದು ಪ್ರಭು ಯೇಸು ಕ್ರಿಸ್ತರು, ಸರ್ವಶಕ್ತ ದೇವರು ಹೇಳುವಾಗ ಆ ದೇವರ ಚಿತ್ತವನ್ನು ಅರಿಯುವಂತಹ ಪ್ರಯತ್ನವನ್ನು ಮಾಡೋಣ. ಒಂದು, ನನಗೆ ಬೇಕಾದ ಎಲ್ಲವನ್ನ ದೇವರು ದಯಪಾಲಿಸಿದ್ದಾರೆ. ಯಾವತ್ತೂ ನನ್ನಲ್ಲಿ ಒಂದು ಕೊರತೆಯನ್ನಾಗಲಿ ಊನತೆಯನ್ನಾಗಲಿ ದೇವರು ಇಟ್ಟು ಸಂತೋಷ ಪಡುವಂತಹ ದೇವರು ನಮ್ಮ ದೇವರಲ್ಲ. ಊನತೆ ಇದ್ದಂತಹ ವ್ಯಕ್ತಿಯೂ ಸಹ ಯಾವುದಾದರೂ ಒಂದು ವಿಶೇಷವಾದ ಶಕ್ತಿಯನ್ನು ದೇವರಿಂದ ಪಡೆದಿರುತ್ತಾರೆ, ಅದನ್ನ ನಾವು ಅರಿಯುವಂತಹ ಆ ಪ್ರಯತ್ನವನ್ನು ಮೊಟ್ಟ ಮೊದಲನೇದಾಗಿ ಮಾಡುವುದು. ಎರಡನೆಯದು, ನಮ್ಮಲ್ಲಿ ದೇವರು ಏನನ್ನು ದಯಪಾಲಿಸಿದ್ದಾರೋ ಅದಕ್ಕೆ ನಾವು ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವಂಥದ್ದು. ನನಗೆ ದೇವರು ನೀಡಿರುವುದು ಖಂಡಿತವಾಗಿಯೂ ನನ್ನ ಜೀವನಕ್ಕೆ ಸಾಕಾಗುತ್ತದೆ, ಇಂತಹ ವಿಶ್ವಾಸದಿಂದ ಬಾಳುವಂಥದ್ದು. ಮೂರನೆಯದಾಗಿ, ಯಾವತ್ತೂ ನಮ್ಮನ್ನ ಬೇರೆಯವರಿಗೆ ಹೋಲಿಸುತ್ತಾ ಜೀವನವನ್ನ ದುಃಖಮಯ ನರಕಮಯವನ್ನಾಗಿ ಮಾಡಿಕೊಳ್ಳದೆ ಯಾವಾಗಲೂ ಸಾಧ್ಯವಾದಷ್ಟು ದೇವರ ಆ ಇರುವಿಕೆಯನ್ನು ಅರಿಯುತ್ತಾ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಬಾಳುವಂಥದ್ದು. ಈ ಮೂರು ವರದಾನಗಳಿಗಾಗಿ ಇಂದು ವಿಶೇಷವಾಗಿ ಪ್ರಾರ್ಥಿಸೋಣ. ದೇವರ ದಯಾಮಯಿ ನಮ್ಮೆಲ್ಲರನ್ನ ಪ್ರೀತಿಸುತ್ತಾರೆ, ನಮ್ಮೆಲ್ಲರನ್ನ ಪೋಷಿಸುತ್ತಾರೆ. ಈ ವಿಶ್ವಾಸದಿಂದ ಬಾಳುವಂತಹ ಆ ವರದಾನಕ್ಕಾಗಿ ಇಂದು ಪವಿತ್ರಾತ್ಮನ ಶಕ್ತಿಗಾಗಿ ಪ್ರಾರ್ಥಿಸೋಣ. ದೇವರ ಇರುವಿಕೆಯನ್ನು ಅರಿಯುತ್ತಾ ನಮ್ಮಲ್ಲಿರುವಂತಹ ಆ ಭಾಗ್ಯಗಳನ್ನ, ನಮ್ಮಲ್ಲಿರುವಂತಹ ಶಕ್ತಿಯನ್ನ, ದೇವರು ದಯಪಾಲಿಸಿರುವಂತಹ ಪ್ರತಿಯೊಂದು ಶ್ರೇಷ್ಠತೆಯನ್ನ ಅನುಭವಿಸುತ್ತಾ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಬಾಳೋಣ. ಆಮೇನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತಿ ದೇವರಾದ ಪಿತಾ, ಸುತ್ತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.